ಎಲ್ಲರಿಗೂ ಬೆಳಗಿನ ಶುಭ ವಂದನೆಗಳು. ನಮ್ಮ ಒಂದು ಪತ್ರಿಕಾ ಪ್ರಕಟಣೆಯನ್ನು ಇಲ್ಲಿ ಇಟ್ಟಿದ್ದೇವೆ ನಾವು. ಅದಕ್ಕಿಂತ ಮೊದಲು ನಮ್ಮ ಪತ್ರಕರ್ತರು, ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು, ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಜಿಲ್ಲಾಧ್ಯಕ್ಷರಾದ ಚಂಚಲ ತೇಜೋಮಯ ಹಾಗೂ ಉಪಾಧ್ಯಕ್ಷರಾದ ಸ್ವಪ್ನ ಹರೀಶ್ ಒಂಬತ್ತುಕೆರೆ ಹಾಗೂ ಕಾರ್ಯದರ್ಶಿಯವರಾದ ದಾಕ್ಷಾಯಿಣಿ ಸೋಮೇಶ್ವರ ಹಾಗೂ ಶಶಿಕಾಂತಿ ಉಳ್ಳಾಲ್ ಕೋಶಾಧಿಕಾರಿ ಜೊತೆ ಕಾರ್ಯದರ್ಶಿ ಶಶಿಕಲಾ ಕುತ್ತಾರ್ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳು ಕೂಡ ಇದ್ದಾರೆ. ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ ನಾವು ಬರುವ ಫೆಬ್ರವರಿ 1 ಉಳ್ಳಾಲ ತಾಲೂಕು ಮಹಿಳಾ ಒಕ್ಕೂಟವೆಂಬ ಒಂದು ಮಹಿಳಾ ಮಂಡಳಿಗಳನ್ನು ಸ್ಥಾಪನೆ ಮಾಡುವವರಿದ್ದೇವೆ. ಅದರ ಪದಗ್ರಹಣ ನಾಡಿದ್ದು ಫೆಬ್ರವರಿ 1 ಸಮಯ ಬೆಳಗ್ಗೆ 9:30. ಇದನ್ನು ಇದರ ಬಗ್ಗೆ ವಿವರವಾಗಿ ತಿಳಿಸಲಿರುವರು ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಚಂಚಲ ತೇಜೋಮಯರವರು. ಪತ್ರಿಕಾ ಪ್ರತಿನಿಧಿಗಳಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇದು ಒಂದು ಸುಯೋಗ ಸುಸಂದರ್ಭ ಅಂತ ಹೇಳ್ಬೋದು. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9 ತಾಲೂಕುಗಳಾಗಿವೆ. ಅದರಲ್ಲಿ ಮೊದಲಿದ್ದ 5 ತಾಲೂಕುಗಳಿಗೆ ಈಗ ಉಳ್ಳಾಲ, ಮೂಲ್ಕಿ, ಮೂಡುಬಿದ್ರೆ, ಕಡಬ ಈ 4 ತಾಲೂಕುಗಳ ಸೇರ್ಪಡೆಯಾಗಿದೆ. ಈ ಉಳ್ಳಾಲ ತಾಲೂಕು ಮಹಿಳಾ ಮಂಡಳಗಳ ಒಕ್ಕೂಟದ ಪದಗ್ರಹಣವನ್ನು ಹಾಗೂ ಉದ್ಘಾಟನೆಯನ್ನು ಇದೇ ಫೆಬ್ರವರಿ 1 ನಾವಿಲ್ಲಿ ನಡೆಸಲಿಕ್ಕಿದ್ದೇವೆ. ಇದರ ಒಂದು ಮಾಹಿತಿಯಾಗಿ ಹೇಳಬೇಕಂದ್ರೆ ಉಳ್ಳಾಲ ತಾಲೂಕಿನಲ್ಲಿ 18 ಗ್ರಾಮ ಪಂಚಾಯತ್ಗಳು, 1 ಪುರಸಭೆ, 1 ಪಟ್ಟಣ ಪಂಚಾಯತ್, 1 ನಗರಸಭೆ ವ್ಯಾಪ್ತಿಗೆ ಸೇರಿದ ಎಲ್ಲ ಉಳ್ಳಾಲ ತಾಲೂಕು ಮಹಿಳಾ ಮಂಡಳಗಳನ್ನು ಒಟ್ಟು ಸೇರಿಸಿ ಗ್ರಾಮದ ಮಹಿಳೆಯರನ್ನು ಒಟ್ಟು ಸೇರಿಸಿಕೊಂಡು ಈ ಒಂದು ಮಹಿಳಾ ಒಕ್ಕೂಟವನ್ನು ನಾವಿಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಈ ಮೊದಲು ಈ ಒಕ್ಕೂಟ, ಈ ಮಹಿಳಾ ಮಂಡಳಗಳು ಮಂಗಳೂರು ತಾಲೂಕು ಒಕ್ಕೂಟಕ್ಕೆ ಸೇರ್ಪಡೆಯಿತ್ತು. ಈಗ ಸುಮಾರು 50 ಮಿಕ್ಕಿದ ಮಹಿಳಾ ಮಂಡಳಗಳು ಇಲ್ಲಿವೆ. ಮಹಿಳೆಯರನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು, ಮಹಿಳಾ ಸಬಲೀಕರಣದತ್ತ ಒತ್ತು ನೀಡಬೇಕು, ಮಹಿಳೆ ಮತ್ತು ಮಕ್ಕಳಿಗೆ ಅವರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವಂಥ ಸಂಸ್ಥೆ ಇದಾಗಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ನಾವು ಈ ಮಹಿಳಾ ಒಕ್ಕೂಟದ ಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ UT ಖಾದರ್ರವರು ನಡೆಸಲಿಕ್ಕಿದ್ದಾರೆ. ಸ್ವಾಗತ ಮತ್ತು ಪ್ರಸ್ತಾವನೆಯನ್ನು ಶ್ರೀಮತಿ ದೇವಕಿ ಆರ್ ಉಳ್ಳಾಲ್ ಅವರು ಮುಂದಿನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಬಾಲಕೃಷ್ಣ, ಶ್ರೀಮತಿ ವಾಣಿ ಆಳ್ವ, ಶ್ರೀಯುತ ಜಬ್ಬಾರ್, ಶ್ರೀಯುತ ಸುರೇಶ್ ಭಟ್ನಾಕರ್, ಶ್ರೀಯುತ ಮತ್ತಡಿ, ಶ್ರೀಮತಿ ಕಸ್ತೂರಿ ಪಂಜಾ, ಶ್ರೀಯುತ ಮೊಹಮ್ಮದ್ ಅಸೀಫ್ ಇಬ್ರಾಹಿಂ, ಶ್ರೀಯುತ AJ ಶೇಖರ್ ಉದ್ಯಮಿ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಒಕ್ಕೂಟ ಸ್ಥಾಪನೆಯಾಗುವ ಆಗ ನಮಗೆ ಬೇಕಾಗಿರೋದು ಏನು ಅಂದರೆ ನಿಮ್ಮಗಳ ಪ್ರೋತ್ಸಾಹ ಮತ್ತು ಸಹಕಾರ. ಯಾಕಂದರೆ ಈ ಒಕ್ಕೂಟ ಉದ್ಘಾಟನೆ ಆಗಬೇಕು, ಅದು ಎಲ್ಲರಿಗ ಹೋಗಬೇಕು ಅಂತಾದರೆ ಪತ್ರಿಕಾ ಮಾಧ್ಯಮದ ಮೂಲಕ ಮಾತ್ರ ಸಾಧ್ಯ. ಹಾಗಾಗಿ ನಿಮಗೆಲ್ಲರಿಗೂ, ನೀವೆಲ್ಲರೂ ಆ ದಿವಸ ಬಂದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ನಾನು ಮಹಿಳಾ ಮಂಡಳ ಉಳ್ಳಾಲ ತಾಲೂಕು ಮಹಿಳಾ ಮಂಡಳ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಒಕ್ಕೂಟದ ಪರವಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ನಾವಂದರೆ ಬೆಳಿಗ್ಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೇಳಿ ಸ್ವಲ್ಪ ಇಟ್ಟಿದ್ದೇವೆ, 9:00 ಒಂದು 1/2 ಮೇಲೆ. ಆಮೇಲೆ ನಾವು ಉದ್ಘಾಟನೆ ಮಾಡಿ ಇದನ್ನು ಮಾತ್ರ ಮಧ್ಯಾಹ್ನದಾಗುವಾಗ ಮುಗಿಸ್ತಾ ಇದ್ದೇವೆ. ನಾರಾಯಣ ಗುರು ಸಭಾಭವನ ಕೊಳ್ಳಿಯ. ಈಗ ಮಹಿಳಾ ಮಂಡಳಿಗಳು ಅಂತ ಹೇಗಿದ್ದರೆ ಹಿಂದಿನ ಇದರಲ್ಲಿ ಇವಾಗ ಏನಾಗಿದೆ ಅಂದರೆ ಎಲ್ಲ ಊರುಗಳಲ್ಲಿಯೂ
ಸ್ವಸಹಾಯ ಸಂಘಗಳಾಗಿವೆ. ಈ ಮಹಿಳಾ ಮಂಡಳಿ ಈಗ ಸ್ವಲ್ಪ ಕ್ಷೀಣಿಸ್ತಾ ಇದೆ. ನೀವು ರಾಜಕೀಯದ ವ್ಯಕ್ತಿಗಳನ್ನು ಈಗ ನೋಡಿದರೆ, ರಾಜಕೀಯ ಇರ್ಬೋದು, ಯಾವುದೇ ಒಂದು ಸಾಧನೆ ಮಾಡಿದವರನ್ನು ನೀವು ನೋಡಿದರೆ, ಅವರು ಹಿಂದೆ ಎಲ್ಲಿಂದ ಬಂದರು ಅಂತ ಕೇಳಿದ್ರೆ ಅದು ಮಹಿಳಾ ಮಂಡಲದಿಂದಲೇ ಬರ್ತಾ ಇದ್ರು. ಇವಾಗ ಆ ಮಹಿಳಾ ಮಂಡಲವನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು. ಆ ಊರುಗಳಲ್ಲಿ, ಪ್ರತಿಯೊಂದು ಊರುಗಳಲ್ಲಿ ಮೊದಲು ಹೇಗೆ ಅಂದ್ರದ್ದು ನಗರ ಗ್ರಾಮ ಪಂಚಾಯತ್, ಅಂಗನವಾಡಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದರೆ ಅಲ್ಲಿ ಒಂದು ಯುವಕ ಮಂಡಲವ ಮಹಿಳಾ ಮಂಡಳಿ ಇದ್ದೇ ಇತ್ತು. ಈಗ ಅದು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಉಂಟು. ಅದನ್ನು ಪ್ರತಿಯೊಂದು ಊರಿನಲ್ಲೂ ಮಾಡಬೇಕು. ಮಹಿಳೆಯರ ಸಬಲೀಕರಣದತ್ತ ನಾವು ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿ ನಾವು ಈ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ತಾಲೂಕಿನ ಟೋಟಲ್ 11 ಜನ ಸಂಪನ್ಮೂಲ ವ್ಯಕ್ತಿಯಿಂದ ನಾಳೆ ಉದ್ಘಾಟನೆಯಾಗಿ ಪದಗ್ರಹಣ ಆಗ್ತದೆ. ಆಮೇಲೆ ಇವರದ್ದು ಕಾರ್ಯಕ್ರಮಗಳು ನಡೀತದೆ. ಇವರು ಪದಗ್ರಹಣ ಅಂತಲೇ ಇವರು ಆ ದಿವಸ ಒಂದು ಅಧಿಕೃತವಾಗಿ ಇದನ್ನು ತಗೊಳ್ತಾರೆ. ಇದು ಗೌರ್ಮೆಂಟ್ ನಮ್ಮ ಇದರ ಅಂಡರಿಗೆ ಬರ್ತದೆ, ನಮ್ಮ ಡಿ ಆರ್ ಆಫೀಸ್ ಅದರ ಅಂಡರಿಗೆ ಬರ್ತದೆ. ಅದನ್ನು ನಾವಿಲ್ಲಿ ನೋಂದಾವಣೆ ಮಾಡಲಿಕ್ಕುಂಟು. ಈಗ ನಾವು ತಾತ್ಕಾಲಿಕವಾಗಿ ಕಾರುಣ್ಯ ಸದನದಲ್ಲಿ ಗ್ರೀನ್ ಸಿಟಿಯಲ್ಲಿ ಕಾರುಣ್ಯ ಸದನ ಅಂತ ಹೇಳಿ ಅವರು ನಮಗೆ ಒಂದು ಎಲ್ಲ ನಮ್ಮ ಕಾರ್ಯಕ್ರಮ ಇದಕ್ಕೆ ಎಲ್ಲ ಪ್ರೋತ್ಸಾಹ ನೀಡಿ ನಮಗೆ ಫ್ರೀಯಾಗಿ ಅಲ್ಲಿ ಎಲ್ಲ ಮೀಟಿಂಗ್ಗಳನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಒಕ್ಕೂಟ ಮಹಿಳಾ ಮಂಡಳಿ ಅಂತ ಹೇಳಿ ಇದಕ್ಕೆ ಹೆಸರು ಅಂತ ಅದೇ ಹೆಸರು ಇಲ್ಲಿರುವವರದು. ಇವರು ಉಪಾಧ್ಯಕ್ಷರು, ಅಧ್ಯಕ್ಷರು ಶ್ರೀಮತಿ ದೇವಕಿ ಆರ್ ಉಳ್ಳಾಲ್ರವರು, ಉಪಾಧ್ಯಕ್ಷರು ಶ್ರೀಮತಿ ಸಪ್ನಾ ಹರೀಶ್ರವರು, ಖಜಾಂಚಿಯವರು, ಕೋಶಾಧಿಕಾರಿಗಳು ಶ್ರೀಮತಿ ಶಶಿಕಾಂತಿಯವರು, ಅಲ್ಲಿ ಜತೆ ಕಾರ್ಯದರ್ಶಿ ಶ್ರೀಮತಿ ಶಶಿಕಲಾರವರು, ಹಾಗೆ ಶ್ರೀಮತಿ ಜಸಿಂತಾರವರು ಸಾಂಸ್ಕೃತಿಕ ಕಾರ್ಯದರ್ಶಿ, ಹಾಗೆ ಕ್ರೀಡಾ ಕಾರ್ಯದರ್ಶಿಯಾಗಿ ಶ್ರೀಮತಿ ಪ್ರೇಮಾರವರು, ಹೀಗೆ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಒಂದು ತಾಲೂಕು ಮಹಿಳಾ ಮಂಡಲವನ್ನು ಒಂದು ಸ್ಥಾಪನೆ ಮಾಡ್ತಾ ಇರುವಂತಹ ಉದ್ದೇಶವೇ ನಮ್ಮ ಒಂದು ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಊರುಗಳಲ್ಲಿ ಮಹಿಳೆಯರ ಸಬಲೀಕರಣ ಅಂತ ಹೇಳಿದರೆ ಶಾಲೆಯಿಂದುಳಿದ ಮಕ್ಕಳ ಶಿಕ್ಷಣಕ್ಕಾಗಿ ಮತ್ತು ಕೆಲವಾರು ಒಂಟಿಯಾಗಿ ಮಹಿಳೆಯವರಿರ್ತಾರೆ ಅಂಥವರ ಒಂದು ಸಹಾಯ ನಮ್ಮ ತಾಲೂಕು ಒಕ್ಕೂಟದಿಂದ ನಮ್ಮಿಂದ ಸಾಧ್ಯವಾಗುವಂತಹ ಒಂದು ಒಂದು ಸಹಾಯವನ್ನು ಸಹಕಾರವನ್ನು ನಾವೆಲ್ಲರೂ ಒಕ್ಕೂಟದ ಮೂಲಕ ನೀಡಬೇಕು ಅಂತ ಇದ್ದೇವೆ. ಅದೇ ರೀತಿ ನಾವು ಇಲ್ಲಿ ಇವರು ಜಿಲ್ಲಾಧ್ಯಕ್ಷರು ಹೇಳಿದರು ಅಂತ ಹೇಳಿದರೆ ನಮ್ಮ ತಾಲೂಕಿನಲ್ಲಿ 18 ಗ್ರಾಮ ಪಂಚಾಯಿತಿಗಳಿದೆ, ಒಂದು ಪಟ್ಟಣ ಪಂಚಾಯಿತಿ, ಒಂದು ಪುರಸಭೆ, ಒಂದು ನಗರಸಭೆ ಇದೆ. ಅದರಲ್ಲಿ ಸುಮಾರು ಮಹಿಳಾ ಮಂಡಳಿಗಳು ಇದೆ. ಈಗ ಸದ್ಯಕ್ಕೆ ನಾವೊಂದು 12 ಮಹಿಳಾ ಮಂಡಳಿಗಳನ್ನು ನಮ್ಮ ಒಕ್ಕೂಟಕ್ಕೆ ಸೇರಿಸಿಕೊಂಡಿದ್ದೇವೆ. ಸುಮಾರು 8 ತಿಂಗಳುಗಳಿಂದ ನಾವು ಈ ಒಂದು ತಾಲೂಕು ಒಕ್ಕೂಟಕ್ಕೆ ನಾಂದಿ ಒಂದು ಅಡಿಪಾಯ ಹಾಕಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದ್ದೇವೆ. ಹಾಗಾಗಿ ಇವತ್ತು ನಾಡಿದ್ದು 1 ತಾರೀಕಿಗೆ ಆ ಒಂದು ಸುದಿನ ಬಂದಿದೆ. ಇದರ ಮೂಲಕ ನಾವು ಎಲ್ಲ ರೀತಿಯಲ್ಲೂ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಪ್ರತಿಯೊಂದು ರೀತಿಯಲ್ಲೂ ಹಿಂದುಳಿದಂತಹ ಮಹಿಳೆಯರಿಗೆ ನಾವು ಒಂದು ಸಂಪೂರ್ಣ ಸಹಕಾರವನ್ನು ನೀಡಬೇಕು, ಕಾರ್ಯಪ್ರವೃತ್ತರಾಗಬೇಕು ಅಂಥೇಳಿ ಎಲ್ಲರೂ ಕೂಡ ಒಂದು ಸಮಾನ ಮನಸ್ಥಿತಿಯಿಂದ ನಾವಿಲ್ಲಿ ಇವತ್ತು ಸೇರಿದ್ದೇವೆ. ಹಾಗಾಗಿ ಇವತ್ತು ಈ ಒಂದು 1 ತಾರೀಕಿನಲ್ಲಿ ನಡೆಯುವಂತಹ ಕಾರ್ಯಕ್ರಮ ಮತ್ತು ಮುಂದೆಯೂ ಕೂಡ ನಿಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತು ದೂರದರ್ಶನ TV ಮಾಧ್ಯಮದವರು ನೀವೆಲ್ಲರೂ ಕೂಡ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ನಮ್ಮ ತಾಲೂಕು ಒಕ್ಕೂಟದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.